ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ದಾವಣಗೆರೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಯಾವುದೇ ಕಾಯಿಲೆ ಆಗಲಿ, ಮಾನಸಿಕ ಆಗ್ಬೋದು, ದೈಹಿಕ ಆಗ್ಬೋದು, ಯಾವ ತರ ಆಗ್ಬೋದು, ಕಾಯಿಲೆ ಬಂದ ತಕ್ಷಣ ಫಸ್ಟ್ ಮಾಡಬೇಕಾಗಿರುವಂತಹ ಕೆಲಸ ಏನು ಅನ್ನೋ ವಿಚಾರವಾಗಿ. ಸಾಮಾನ್ಯವಾಗಿ ನೀವೆಲ್ಲ ಏನ್ ಮಾಡ್ತೀರಿ, ಫಸ್ಟ್ ಕಾಯಿಲೆ ಬಂದ ತಕ್ಷಣ ಏನ್ ಮಾಡ್ತೀರಿ, ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಕೇಳ್ತೀರಿ, ಯಾವ್ದಾದ್ರು ಮೆಡಿಸಿನ್ಸ್ ಕೊಡ್ರಿ ಅಂತಂದು. ಆಯುರ್ವೇದ ಆಗ್ಬೋದು, ಅಲೋಪತಿ ಆಗ್ಬೋದು, ಯಾವುದೇ ಪದ್ಧತಿ ಆಗ್ಬೋದು, ಬಟ್ ಯಾವುದೋ ಒಂದು ಮೆಡಿಸಿನ್ಸ್ ಅನ್ನ ಟ್ರೈ ಮಾಡ್ತೀರಿ. ಅದರಿಂದ ಅನುಕೂಲ ಆಗ್ಲಿಲ್ವಾ, ನೆಕ್ಸ್ಟ್ ಮೊಬೈಲ್ ಯೂಟ್ಯೂಬ್ ಓಪನ್ ಮಾಡ್ತೀರಿ, ಅದರಲ್ಲಿ ಹಲವಾರು ಏನೇನೋ ಮನೆ ಮದ್ದುಗಳನ್ನ ಹೇಳಿರ್ತಾರೆ, ಎಲ್ಲವನ್ನು ತೆಗಿತೀರಿ, ಎಲ್ಲವನ್ನು ಟ್ರೈ ಮಾಡ್ತೀರಿ, ಹೌದಾ ಅಲ್ಲ? ಅಥವಾ ನೆಟ್ ಅಲ್ಲಿ ಸರ್ಚ್ ಮಾಡ್ತೀರಿ, ಅದರಲ್ಲಿ ಏನೇನೋ ಟ್ರೈ ಮಾಡ್ತೀರಾ, ಆಮೇಲೆ ಡಾಕ್ಟರ್ ಹತ್ರ ಹೋಗ್ತೀರಾ, ಮೆಡಿಸಿನ್ಸ್ ತಗೊಂತೀರಾ, ಅಥವಾ ಇಂಜೆಕ್ಷನ್ಸ್ ತಗೊಂತೀರಾ, ಅಥವಾ ಡ್ರಿಪ್ ಹಾಕ್ಸ್ಕೊಂತೀರಾ, ಅಡ್ಮಿಟ್ ಆಗ್ತೀರಿ, ಇದು ಸರಿನಾ? ಯಾವುದೇ ಕಾಯಿಲೆ ಆಗಲಿ ಫಸ್ಟ್ ಮಾಡಬೇಕಾಗಿರೋದು ಏನಪ್ಪ, ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ನಿಧಾನ ಪರಿಮಾರ್ಜನ ಅಂತ ಹೇಳಿದ್ದಾರೆ. ನಿಧಾನ ಪರಿಮಾರ್ಜನ ಅಂದ್ರೆ, ನಿಧಾನ ಅಂದ್ರೆ ಕಾರಣ, ಯಾವ ಕಾಯಿಲೆಗೆ ಯಾವುದು ಕಾರಣವಾಗಿರ್ತದೋ ಅದನ್ನ ವರ್ಜ್ಯ ಮಾಡಬೇಕು, ಅದನ್ನ ದೂರ ಮಾಡಬೇಕು, ಅದನ್ನ ಮಾಡಿದ ಮಾತ್ರಕ್ಕೆ ನೀವು ಮುಕ್ಕಾಲು ಭಾಗ ಕಾಯಿಲೆಯಿಂದ ಹೊರಗೆ ಬಂದ್ರಿ ಅಂತ ಅರ್ಥ. ಇದನ್ನ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಸಮೇತವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ಎಲ್ಲ ಹೋಗಿರ್ತೀರಿ, ನಲ್ಲಿ ಆನ್ ಮಾಡ್ಬಿಟ್ಟಿರ್ತೀರಿ ಮನೆದು, ಹೊರಗಿಂದ ಸಿಟಿಗೆ ಹೋಗ್ಬಿಟ್ಟು ನೀವು ಮನೆಗೆ ಬರ್ತೀರಿ, ಮನೆ ತುಂಬಾ ನೀರು ತುಂಬಿಕೊಂಡ್ಬಿಟ್ಟಿರುತ್ತೆ, ನೀರು ಬರ್ತಾನೆ ಇರ್ತವೆ, ನೀವೇನ್ ಮಾಡ್ತೀರಿ, ಫಸ್ಟ್ ಮನೆಯಲ್ಲಿರುವಂತ ನೀರನ್ನ ಒರೆಸ್ತೀರಾ, ಅಥವಾ ಫಸ್ಟ್ ನಲ್ಲಿ ಆಫ್ ಮಾಡ್ತೀರಾ? ಬುದ್ಧಿವಂತರಾಗಿದ್ರೆ ಫಸ್ಟ್ ನಲ್ಲಿಯನ್ನ ಆಫ್ ಮಾಡ್ಬೇಕು. ನೀರು ಎಲ್ಲಿಂದ ಬರ್ತಾ ಇದೆಯೋ, ಆ ನೀರು ಮನೆ ತುಂಬಿಕೊಳ್ಳಕ್ಕೆ ಏನ್ ಕಾರಣ ಆಗಿದೆಯಾ ನಲ್ಲಿ, ಅದನ್ನ ಬಂದ್ ಮಾಡಬೇಕು ಫಸ್ಟ್, ಅದನ್ನ ಫಸ್ಟ್ ನಿಲ್ಲಿಸಬೇಕು. ಆಮೇಲೆ ನೀವು ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು. ಆ ನಲ್ಲಿಯಲ್ಲಿ ನೀರು ಬರಕ್ಕೆ ಹಾಗೆ ಬಿಟ್ಬಿಟ್ಟು ಆ ಮನೆಯನ್ನ ಕ್ಲೀನ್ ಮಾಡ್ತಾ ಹೋದ್ರೆ ಏನಾದ್ರೂ ಮನೆ ಕ್ಲೀನ್ ಆಗಕ್ ಸಾಧ್ಯನಾ? ಅದೇ ರೀತಿ ಕಾರಣಕ್ಕೆ ಫಸ್ಟ್ ಚಿಕಿತ್ಸೆಯನ್ನ, ಯಾವುದು ಕಾರಣ ಆಗಿದೆಯೋ ಅದನ್ನ ವರ್ಜ್ಯ ಮಾಡೋದ್ರಿಂದ ಅದೇ ನಿಮಗೆ 90% ಚಿಕಿತ್ಸೆ ಆಗ್ತದೆ. ಇದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಏನಂತೀವಿ, ನಿಧಾನ ಪರಿಮಾರ್ಜನ ಅಂತ ಹೇಳ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಬಹಳ ಸ್ಥೂಲಕಾಯ ಇರ್ತಾನೆ, ಬಹಳ ಫ್ಯಾಟಿ ಇರ್ತಾನೆ, ಅವನು ದಿನನಿತ್ಯ ಸ್ವೀಟ್ಸ್ ತಿನ್ನೋದು, ಕಫ ವೃದ್ಧಿ ಆಗ್ತದೆ ಅಂತ ಹೇಳಿದ್ವಿ ನಮ್ಮ ಹಲವಾರು ವಿಡಿಯೋಸ್ ನಲ್ಲಿ. ದಿನನಿತ್ಯ ಮೊಸರು ತಿನ್ನೋದು, ಕಫ ವೃದ್ಧಿ ಆಗ್ತದೆ ಮೊಸರು ತಿನ್ನೋದ್ರಿಂದ. ಎಣ್ಣೆಯಲ್ಲಿ ಕರೆದಿರಂತ ತಿನ್ನೋದು, ಕಫ ವೃದ್ಧಿ ಆಗ್ತದೆ. ಡಾಲ್ಡಾ ಬೇಕರಿ ಐಟಮ್ಸ್ ಅನ್ನ ತಿನ್ನೋದು, ಕಫ ವೃದ್ಧಿ ಆಗ್ತದೆ. ತಿನ್ನೋದು ಮಲಕೊಳ್ಳೋದು, ಬೆಳಗ್ಗಿನ ಒಂದು 8 ತಾಸು ಮಲಗೋದು, ರಾತ್ರಿ 8 ತಾಸು ಮಲಗೋದು, ಯಾವುದೇ ರೀತಿ ಎಕ್ಸಸೈಸ್ ಮಾಡ್ದಂಗೆ ಇರೋದು. ಈ ತರ ಮಾಡಿ ನೀವು ಡಾಕ್ಟರ್ ಹತ್ರ ಬಂದ್ಬಿಟ್ಟು ನನ್ನ ವೆಯ್ಟ್ ಕಮ್ಮಿ ಮಾಡಿಸಿ, ವೆಯ್ಟ್ ಕಮ್ಮಿ ಮಾಡಕ್ಕೆ ಏನಾರ ಮೆಡಿಸಿನ್ಸ್ ಕೊಡಿ, ಅದಕ್ಕೆ ಏನಾರ ಚಿಕಿತ್ಸೆ ಕೊಡಿ ಅಂದ್ರೆ ಇದರ ಸಾಧ್ಯನಾ? ಎಲ್ಲಿವರೆಗೆ ನೀವು ನಿಧಾನವನ್ನ, ಯಾವುದು ನಿಮ್ಮ ತೂಕಕ್ಕೆ ಕಾರಣವಾಗಿರುವಂತಹ ನಿದ್ದೆ, ಹಗಲು ನಿದ್ದೆ, ಅತಿಯಾದ ನಿದ್ದೆ, ಎಕ್ಸೈಸ್ ಇಲ್ಲದೆ ಇರೋಂತಹದ್ದು, ಅತಿಯಾದ ಜಂಕ್ ಫುಡ್ಸ್ ಅನ್ನ ನಿಲ್ಸಲ್ವೋ ಕಾರಣವನ್ನ, ಅಲ್ಲಿವರೆಗೂ ನೀವು ಪ್ರಪಂಚದ ಯಾವುದೇ ವೈದ್ಯರು ಕೊಟ್ಟಿರೋದು, ಯಾವುದೇ ಸಿಸ್ಟಮ್ ಆಗಿರಲಿ, ನಿಮಗೆ ಔಷಧಿ ಕೊಟ್ಟರು ಕೂಡ ನಿಮ್ಮ ವೆಯ್ಟ್ ಕಡಿಮೆ ಆಗಲ್ಲ. ನೀವು ಕೊನೆಗೆ ಏನಂತೀರಿ, ಆ ಡಾಕ್ಟರ್ ಹತ್ರ ಹೋಗಿದ್ದೆ ಒಂದ್ ಸ್ವಲ್ಪನೂ ಪ್ರಯೋಜನ ಆಗಲಿಲ್ಲ, ಆ ಡಾಕ್ಟರ್ ಉಪಯೋಗ ಇಲ್ಲ ಅಂತ ಹೇಳೋದು. ಇದು ಯಾರು ತಪ್ಪು? ಡಾಕ್ಟರ್ ತಪ್ಪಲ್ಲ ವೀಕ್ಷಕರೇ, ದಯವಿಟ್ಟು ಕ್ಷಮಿಸಿ, ಇದು ನಿಮ್ಮ ತಪ್ಪು. ಖಂಡಿತವಾಗೂ ಯಾವಾಗಲೂ ಡಾಕ್ಟರ್ ಕಾಯಿಲೆಯನ್ನ ವಾಸಿ ಮಾಡಲ್ಲ, ಔಷಧಿ ಕಾಯಿಲೆಯನ್ನ ವಾಸಿ ಮಾಡಲ್ಲ. ಡಾಕ್ಟರ್ ಕಾಯಿಲೆಯನ್ನ ಹೆಂಗೆ ವಾಸಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ವಿನಃ, ಕಾಯಿಲೆಯನ್ನ ವಾಸಿ ಮಾಡ್ಕೋಬೇಕಾಗಿರೋದು ನೀವೇ. ಇದನ್ನ ಮನಸ್ಸಿನಲ್ಲಿಟ್ಕೊಳ್ಳಿ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅದ್ರ ಪ್ರಕಾರ ನೀವು ಫಾಲೋ ಮಾಡಿದಲ್ಲಿ ಮಾತ್ರ ಕಾಯಿಲೆಯನ್ನ ವಾಸಿ ಮಾಡ್ಕೊಳ್ಳಕ್ಕೆ ಸಾಧ್ಯ. ಗ್ಯಾಸ್ಟ್ರಿಕ್ ಪೇಷಂಟ್ ಬರ್ತಾರೆ ನಮ್ಮ ಹತ್ರ ಬಹಳಷ್ಟು ಜನರು, ಗ್ಯಾಸ್ಟ್ರಿಕ್ಕಿಗೆ ಮೆಡಿಸಿನ್ಸ್ ಕೊಡ್ರಿ, ವಾಸಿ ಮಾಡ್ರಿ, ಇದೆಲ್ಲರ ಸಾಧ್ಯನಾ? ಕಾಫಿ ಟೀ ಮಾತ್ರ ನಾವು ಬಿಡಕ್ ಸಾಧ್ಯ ಇಲ್ಲ. ಸೊ ಸ್ವಲ್ಪನೇ ತಗೊಳ್ತೀನಿ ಸರ್, ದಿನಕ್ಕೊಂದು 5-6 ಸರಿ ತಗೊಳ್ತೀನಿ, ಬಹಳ ಸರಿ ತಗೊಳಲ್ಲ. ಟೈಮಿಗೆ ಸರಿ ನನಗೆ ಊಟ ಮಾಡಕ್ ಆಗಲ್ಲ, ನೈಟ್ ಶಿಫ್ಟ್ ಇರ್ತದೆ, ಗ್ಯಾಸ್ಟ್ರಿಕ್ ವಾಸಿ ಮಾಡ್ಕೊಡಿ, ಹೆಂಗ್ ಸಾಧ್ಯ? ಟ್ರೀಟ್ಮೆಂಟ್ ತಗೊಳೋದು, ಮೆಡಿಸಿನ್ಸ್ ತಗೊಳೋದು, ಆ ಡಾಕ್ಟರ್ ತಗೊ ಹೋಗಿದ್ವಿ, ಗ್ಯಾಸ್ಟ್ರಿಕ್ ಸರಿ ಆಗಲಿಲ್ಲ ಅಂತ ಹೇಳಿ ಡಾಕ್ಟರ್ ಮೇಲೆ ಗೂಬೆ ಕೂರಿಸೋದು, ಇದೆಲ್ಲರ ಸಾಧ್ಯನಾ? ನಿಧಾನ ಪರಿಮಾರ್ಜನಂ, ನಿಮಗೆ ಗ್ಯಾಸ್ಟ್ರಿಕ್ಗೆ ಬರ್ತಾ ಇರಲಿಕ್ಕೆ ಕಾರಣ ಏನು? ನೀವು ಕುಡಿತಾರೆ ಅಂತಹ ಕಾಫಿ ಮತ್ತು ಟೀ, ನೀವು ರಾತ್ರಿ ಹೊತ್ತು ನೈಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಬರ್ತಾ ಇದೆ, ನೀವು ಅನಿಯಮಿತವಾಗಿ ಆಹಾರವನ್ನ ಸೇವನೆ ಮಾಡೋದ್ರಿಂದ ಬರ್ತಾ ಇದೆ. ಇದ್ರ ಜೊತೆ ಜೊತೆಗೆ ನೀವು ಸುಮ್ಮನೆ ಎಷ್ಟು ಮೆಡಿಸಿನ್ಸ್ ತಗೊಂಡ್ರೆ ಏನ್ ಪ್ರಯೋಜನ? ಡಾಕ್ಟ್ರಿಗೂ ಕೆಟ್ಟ ಹೆಸರು,
ಔಷಧಿಗೂ ಕೆಟ್ಟ ಹೆಸರು. ಆ ಯಾವ ಸಿಸ್ಟಮ್ ಅಲ್ಲಿ ಮೆಡಿಸಿನ್ ತಗೊಂಡಿರ್ತಿರಲ್ಲ, ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ಯಾವುದೇ ಪದ್ಧತಿ ಆಗಿರ್ಬೋದು, ನೇಚುರೋಪತಿ ಆಗಿರ್ಬೋದು, ಆ ಒಂದು ಮೆಡಿಕಲ್ ಸಿಸ್ಟಮ್ಗೂ ಕೂಡ ಕೆಟ್ಟ ಹೆಸರು. ನೀವು ಮಾಡಿರುವಂತಹ ಪ್ರಜ್ಞಾಪಾರದಿಂದ ಅವಕ್ಕೆಲ್ಲವಕ್ಕೂ ಕೆಟ್ಟ ಹೆಸರು ಬರ್ತದೆ. ಸೊ ನೀವು ಮಾಡಬೇಕಾಗಿರೋದು ಏನು, ನಾನು ಈಗಾಗಲೇ ಹೇಳಿದಂಗೆ ಯಾವುದೇ ಡಾಕ್ಟ್ರು ಕಾಯಿಲೆಯನ್ನ ವಾಸಿ ಮಾಡಲ್ಲ, ಕಾಯಿಲೆಯನ್ನ ಹೆಂಗೆ ವಾಸಿ ಮಾಡ್ಕೊಳೋದು ಅನ್ನೋದನ್ನ ಮಾತ್ರ ಹೇಳ್ಕೊಡಬಲ್ಲ, ಕಾಯಿಲೆಯನ್ನ ವಾಸಿ ಮಾಡ್ಕೋಬೇಕಾಗಿರೋದು ನೀವೇ. ನೀವು ಹೆಂಗೆ ವಾಸಿ ಮಾಡ್ಕೊಳ್ಳೋದು, ನಿಧಾನ ಪರಿಮಾರ್ಜನ, ಯಾವುದು ಕಾಯಿಲೆಗೆ ಕಾರಣವಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ವರ್ಜ್ಯ ಮಾಡಬೇಕು, ಅದನ್ನ ತ್ಯಾಗ ಮಾಡಬೇಕು. ಮಾಡಿದಲ್ಲಿ ನೀವು ಖಂಡಿತವಾಗೂ ಡಾಕ್ಟರ್ ಕೊಟ್ಟಿರಂತ ಔಷಧ ನಿಮಗೆ ನಾಟತ್ತೆ, ನೀವು ಆರೋಗ್ಯವಂತರಾಗಿ 100 ಕಾಲ ಬಾಳಬಹುದು. ಗೊತ್ತಾಯ್ತಲ್ಲ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಅನ್ನು ಟಚ್ ಮಾಡಿ. ಹೀಗೆ ಮಾಡಿದಲ್ಲಿ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಭೇಟಿಯಾಗೋಣ ಬನ್ನಿ. ಧನ್ಯವಾದಗಳು ವೀಕ್ಷಕರೇ.